ನಮಸ್ಕಾರ ವೀಕ್ಷಕರೇ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರಕಾಶ್. ಇವತ್ತು ನಾವು ಗೂಢಾಚಾರಿಕೆ ಬಲೂನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಏನು ಚೀನಾ ಮತ್ತು ಅಮೆರಿಕ ಏನು ಆರೋಪ ಮತ್ತು ಪ್ರತ್ಯಾರೋಪದಲ್ಲಿ ತೊಡಗಿದವೆ ಈ ಬಲೂನ್ಗಳ ಬಗ್ಗೆ. ನಮ್ಮ ಬಳಿ ಆ ಮೂರು ಬಲೂನ್ಗಳ ಚೀನಾ ಹಾರಾಟ ಮಾಡಿದೆ, ಚೀನಾ ಬಲೂನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂತ ಆರೋಪ ಮಾಡಿದರೆ, ಈ ಕಡೆ ಚೀನಾ ನಾವು ಸಹ ಅಮೆರಿಕದ ಒಂದು ಬಲೂನ್ ನಮ್ಮ ನೆಲೆಯಲ್ಲಿ ಕಾಣಿಸ್ಕೊಂಡಿದೆ ಅಂತೇಳಿ ಆರೋಪ ಮಾಡಿದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಹೆಚ್ಚಿನ ಅಂದರೆ ಯಾವ ರೀತಿ ಗೂಢಾಚಾರಿಕೆ ಬಲೂನ್ಗಳು ಕಾರ್ಯನಿರ್ವಹಿಸ್ತವೆ, ಇದರ ಒಂದು ಕಾರ್ಯನಿರ್ವಹಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ಮ ರಕ್ಷಣಾ ಹಾಗೂ ಬಾಹ್ಯಾಕಾಶ ತಜ್ಞರಾದಂಥ ಗಿರೀಶ್ ಲಿಂಗಣ್ಣ ಅವರು. ಗಿರೀಶ್ ಲಿಂಗಣ್ಣ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಏನಿದು ಈ ಗೂಢಾಚಾರಿಕೆ ಬಲೂನ್? ಮೊದಲಿಗೆ ಗೂಢಾಚಾರಿಕೆ ಬಲೂನ್ ಅಂದರೆ ಏನು? ಈ ಗೂಢಾಚಾರಕ್ಕೆ ಬಲೂನ್ ಅಂದರೆ ಏನಂದರೆ ಈ ಬಲೂನೇ ಅದು, ಇಟ್ಸ್ ನಥಿಂಗ್ ಬಟ್ ಎ ಬಲೂನೇ. ಬಟ್ ಏನಂದರೆ ಅದು ತುಂಬ ಅತಿ ದೊಡ್ಡದಾಗಿರುತ್ತೆ, ಮತ್ತು ಅದರ ಹೈಟು ಸುಮಾರು ಎಲ್ಲಿ ತನಕ ಹೋಗುತ್ತೆ ಅಂದರೆ 30-40 ಕಿಲೋಮೀಟರ್ ಅಷ್ಟು ಎತ್ತರ ಹಾರಬಲ್ಲ ಅಂತ ಬಲೂನ್. ಅದರಲ್ಲಿ ಒಂದು ಬ್ಯಾಸ್ಕೆಟ್ ಥರ ಅಟ್ಯಾಚ್ ಮಾಡಿರ್ತಾರೆ, ಅದರಲ್ಲಿ ಕೆಲವು ಸೆನ್ಸಾರ್ಸು, ಸೋಲಾರ್ ಪ್ಯಾನಲ್ಸು, ಎಲ್ಲ ಕೆಲವು ಕ್ಯಾಮ್ರಾಸು, ಹೈ ರೆಸೊಲ್ಯೂಷನ್ ಕ್ಯಾಮ್ರಾಸು ಇದೆಲ್ಲ ಇಟ್ಟಿರ್ತಾರೆ. ಸುಮಾರು KG ಇರೋಷ್ಟು ಸಾಮಾನು ಇಡೋಷ್ಟು ಶಕ್ತಿ ಇರ್ತದೆ ಅದರೊಳಗೆ. ಅದು ಸುಮಾರು 30-40 ಕಿಲೋಮೀಟರ್ ಅಷ್ಟು ಎತ್ತರ ಚಲಿಸುತ್ತೆ. ಸೊ ಯಾರ ಕಣ್ಣಿಗೂ ಅದು ಬೀಳೋದಿಲ್ಲ ಆ ಬಲೂನು. ಒಂದು ಎರಡನೇದು ಏನಪ್ಪ ಅಂದರೆ ಅದು ಒಂದು ಪ್ರದೇಶದಲ್ಲೇ ಅದು ನಿಂತ್ಕೊಳ್ಳುತ್ತೆ, ಅಂದರೆ ಕಾನ್ಸ್ಟೆಂಟ್ ಇರುತ್ತೆ, ಅಷ್ಟು ಮೂಮೆಂಟ್ಸ್ ಇರಲ್ಲ. ಸೊ ಕಾನ್ಸ್ಟೆಂಟಲ್ಲಿ ಇದ್ದಾಗ ಆ ಪಿಕ್ಚರ್ಸ್ ಏನು ಬರುತ್ತೆ, ಸ್ಯಾಟಿಲೈಟ್ ಪಿಕ್ಚರ್ಸ್, ಆ ಪಿಕ್ಚರ್ಸ್ ಆ ಕ್ಯಾಮ್ರಾ ಮೂಲಕ ತಗೊಳ್ಳೋ ಅಂಥ ಪಿಕ್ಚರ್ಸು ಅದು ಭಾಳ ಕ್ಲಿಯರಾಗೇ ಕಾಣುತ್ತೆ ಅವ್ರಿಗೆ. ಆ ಪಿಕ್ಚರ್ಸು ತುಂಬ ಕ್ಲಿಯರಾಗಿ ಕಾಣುತ್ತೆ ಅವ್ರಿಗೆ. ಸೊ ಅಲ್ಲಿ ಏನು ನಡೀತಾ ಇದೆ, ಏನು ಕಲೆ ಹಾಕ್ಬೇಕು ಮಾಹಿತಿ, ಅದೆಲ್ಲ ಆ ಪಿಕ್ಚರ್ಸ್ ಮೂಲಕ ತಕ್ಷಣ ಆ ಟ್ರಾನ್ಸ್ಮಿಷನ್ ಸೆಂಟ್ರಿಗೆ ಚೈನಾಯಿಂದ ಕಳಿಸಿದ್ರೆ ಅದಕ್ಕೆ ತಕ್ಷಣವೇ ರವಾನೆ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಇಟ್ ಈಸ್ ಎ ರಿಯಲ್ ಟೈಮ್ ಪಿಕ್ಚರ್ಸ್, ಅಲ್ಲಿ ಏನು ನಡೀತಾ ಇದೆ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ಅದು ಗೂಢಾಚಾರಕ್ಕೆ ಬಲೂನ್ ಅಂತ ಹೇಳೋದು. ಅಲ್ಲ, ನಾವು ಇನ್ನೊಂದು ಗಮನದಲ್ಲಿ ಇಡ್ಬೋದು. ಈಗ ನಮ್ಮಲ್ಲೂ ಸಹ ಉಪಗ್ರಹಗಳನ್ನು ನಾವು ಬಿಟ್ಟಿದ್ದೀವಿ. ಸೊ ಕೆಲವು ಗೂಢಾಚಾರಿಕೆಯಲ್ಲೂ ಇರ್ತವೆ, ಅದು ಗೊತ್ತಿಲ್ಲ. ಆದರೆ ಉಪಗ್ರಹಗಳು ಇದ್ದಾಗಲೂ ಸಹ ಈ ಬಲೂನ್ಗಳನ್ನು ಯಾಕೆ ಬಿಡ್ತಾರೆ? ನೋಡಿ, ಉಪಗ್ರಹಗಳು ಈಗ ನೀವು ಏನು ಹೇಳ್ತೀರಾ ಅದು ಲೋ ಅರ್ಥ್ ಆರ್ಬಿಟ್ಟಲ್ಲಿರುತ್ತೆ. ಲೋ ಅರ್ಥ್ ಆರ್ಬಿಟ್ ಅಂದರೆ ಸುಮಾರು 160-200 ಕಿಲೋಮೀಟ್ರ್ ಎತ್ತರದಲ್ಲಿ ಇರ್ತದೆ. ಆ ಲೋ ಅರ್ಥ್ ಆರ್ಬಿಟ್ಟಲ್ಲಿ ಈ ಗೂಢಾಚಾರಿಕೆ ಇದು ಇರುತ್ತೆ. ಅದು ಏನಾಗುತ್ತೆ ಅಂದರೆ ಎವ್ರಿ 60 ಮಿನಿಟ್ಸು ಇಟ್ ಟೇಕ್ಸ್ ಒನ್ ರೊಟೇಷನ್ ಓವರ್ ದಿ ಅರ್ಥ್. ಅಂದರೆ ಆ ಒಂದು ಅದು ಕಾನ್ಸ್ಟಲೇಷನ್ ಆಫ್ ಸ್ಯಾಟಿಲೈಟ್ಸ್, ಅದು ಒಂದೇ ಸ್ಯಾಟಿಲೈಟ್ ಪಿಕ್ಚರ್ ತಗೊಳ್ಳಲ್ಲ, ಅದ್ರ ಜೊತೆ ಸುಮಾರು ಸ್ಯಾಟಿಲೈಟ್ಗಳು ಮೂವ್ ಆಗ್ತಾನೆ ಇರುತ್ತೆ, ಅದು ಪಿಕ್ಚರ್ಸ್ ತೆಗಿತಾ ಇರುತ್ತೆ. ಬಟ್ ಒಂದೇ ಜಾಗದಲ್ಲಿ ನಿಂತ್ಕೊಂಡು ತಗೊಳ್ಳೋ ಅಷ್ಟು ಕ್ಲಾರಿಟಿ ಸಿಗಲ್ಲ ಆ ಗೂಢಾಚಾರಿಕೆ ಇದು ಸ್ಯಾಟಿಲೈಟ್ಸಲ್ಲಿ. ಇದರಲ್ಲಿ ಕ್ಲಾರಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಯಾವುದರಲ್ಲಿ ನಮ್ಮ ಬಲೂನಲ್ಲಿ ತಗೊಳ್ಳೋ ಕ್ಲಾರಿಟಿ ವಿಲ್ ಬಿ ಆಫ್ ವೆರಿ ಹೈ ರೆಸೊಲ್ಯೂಷನ್. ಹೈ ರೆಸೊಲ್ಯೂಷನ್ ಇರುತ್ತೆ. ಸೊ ದಟ್ ಈಸ್ ವೈ ದೇ ಡಿಪೆಂಡ್ ಮೋರ್ ಆನ್ ದಿಸ್ ಬಲೂನ್ ಫಾರ್ ಗೂಢಾಚಾರಿಕೆ. ಅಫ್ಕೋರ್ಸ್ ಬಲೂನ್ ಮಾಡಿರೋದು ಉದ್ದೇಶ ಬಂದು ಮೆಟ್ರಾಲಾಜಿಕಲ್ಗೆ, ಅದರಲ್ಲಿ ಟೆಂಪ್ರೇಚರ್ ಏನಿದೆ, ಹವಾಮಾನದಲ್ಲಿ ಎಷ್ಟು ಬದಲಾವಣೆಗಳಾಗಿದೆ, ಅದರಲ್ಲಿ ಎಷ್ಟು ಕಂಟ್ಯಾಮಿನೇಟ್ ಆಗಿದೆ ಅಂಥವಕ್ಕೆ ನಾವು ಯೂಸ್ ಮಾಡೋದು ಈ ಬಲೂನ್ನ. ಬಟ್ ಈ ಬಲೂನ್ನ ಇವರು ಚೈನೀಸು ಈ ಸ್ಪೈ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಅಮೆರಿಕನ್ಸ್ ಹೇಳೋ ಪ್ರಕಾರ ಇವರು ಸ್ಪೈಗೆ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಇದು ಕೆಲವು ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ ಮೇಲೆಲ್ಲ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲ ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಅಮೆರಿಕನ್ಸು, ಅದ್ರ ಮೇಲೆಲ್ಲ ಹಾರಾಟ ಮಾಡಿದೆ ಇದು. ಸೊ ಅದರಿಂದ ನಮ್ಮ ಹತ್ರ ಇರುವಂಥ ಮಾಹಿತಿ ಎಲ್ಲ ಕಲೆ ಹಾಕಿದೆ ಅಂತ ಅಮೆರಿಕನ್ಸ್ ಅವರು ವಾದ ಮಾಡ್ತಿದ್ದಾರೆ. ಸೊ ಆದರೆ ಚೀನಾದು ಒಂದು ವಾದ ಮಾಡ್ತಾರೆ, ನಮ್ಮ ಬಳಿನೂ ಸಹ ಒಂದು ಬಲೂನ್ ಬಂದಿದೆ. ಬಂದಿರ್ಬೋದು, ಇಲ್ಲ ಅಂತ ಹೇಳ್ತಾರೆ. ಈಗ ಸರ್, ಇದು ಸಹಜನಾ? ಈ ರೀತಿ ಬಲೂನ್ಗಳು ಉಪಯೋಗಿಸ್ತಾ ಇರೋದು ಸಹಜ. 1793 ಮಾಡ್ತಾ ಇದ್ದಾರೆ, 200 ವರ್ಷಗಳಾಗಿ ಹಿಂದೆ ಕಾಲದಿಂದನೂ, World War I, II ಎಲ್ಲ ಕಾಲದಲ್ಲೂ ಈ ಬಲೂನ್ಗಳನ್ನ ಯೂಸ್ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಈಗ ಇದು ಅತಿ ಹೆಚ್ಚು
ಯೂಸ್ ಮಾಡೋಕ್ಕೆ ಶುರು ಮಾಡಿ ತಂತ್ರಜ್ಞಾನ ಮುಂದುವರಿತಾ ಮುರಿತಾ ಇದನ್ನು ಇನ್ನೂ ಬಿಟ್ಟಿಲ್ಲ ಈ ಬಲೂನಿಂದ ತಗೊಳ್ಳೋ ಮಾಹಿತಿ ಇನ್ನೂ ಬಿಟ್ಟಿಲ್ಲ ಮತ್ತು ಇನ್ನೂ ಇದು 30 ಕಿಲೋಮೀಟರ್ ಅಷ್ಟು ಮೇಲೆ ಇರೋದ್ರಿಂದ ಯಾರಿಗೂ ಕಣ್ಣಿಗೆ ಕಾಣಲ್ಲ ಬಲೂನ್ ಇರೋದು ರಡಾರ್ ತಗೊಳ್ಳೋದು ಕಷ್ಟ ಆಗುತ್ತೆ ರಡಾರ್ ಇದೆಯಲ್ಲ ನಮ್ಮಲ್ಲಿ ಅದು ಕಂಡುಹಿಡಿಯೋದು ಇದನ್ನು ಕಷ್ಟ ಈ ಬಲೂನ್ನ ಕಂಡುಹಿಡಿಯೋದು ಕಷ್ಟ ಸೊ ಅದಕ್ಕೆ ಈ ಬಲೂನ್ನ ಯೂಸ್ ಮಾಡ್ತಾರೆ ಒಂದು ಎರಡನೇದೇನಪ್ಪ ಅಂದರೆ ಈ ಬಲೂನ್ನ ಕಣ್ಣಿಗೆ ಕಾಣದೇ ಇರೋದ್ರಿಂದ ಕಣ್ಣಿಗೆ ನಮ್ಗೆ ಕಾಣೋದೇ ಇಲ್ಲ ಕಂಡರೂ ಇದನ್ನು ಶೂಟ್ ಮಾಡೋದು ಅಷ್ಟೇ ಕಷ್ಟ ಆ ಎತ್ತರದಲ್ಲಿರುತ್ತಲ್ಲ ಅದು ಶೂಟ್ ಮಾಡಿ ಹೊರಡುಳಿಸೋಕ್ಕೂ ಕಷ್ಟ ಇದೆ ಈ ಬಲೂನ್ನ ಸೊ ಈ ಎಲ್ಲ ಅಡ್ವಾಂಟೇಜ್ ತೊಗೊಂಡು ಈ ಚೈನೀಸ್ ಇದನ್ನು ಯೂಸ್ ಮಾಡಿದ್ದಾರೆ ಬಲೂನ್ನ ಅಫ್ಕೋರ್ಸ್ ಅಮೇರಿಕಾ ಹೇಳೋ ಪ್ರಕಾರ ಇದು ಬರೀ ಯು ಎಸ್ ಎ ಮೇಲೆಲ್ಲ 40 ಕಂಟ್ರಿಗಳ ಮೇಲೆ ಆಗಲೇ ಇವರು ಆಗಲೇ ಇದು ಮಾಡಿದ್ದಾರೆ ಭಾರತದ ಮೇಲೆ ಜನವರಿ 2022ರಲ್ಲೇ ಇದನ್ನು ಮಾಡಿದ್ದಾರೆ ಭಾರತದವರು ಅದನ್ನು ನೋಡಿದ್ದಾರೆ ಬಟ್ ಅವ್ರಿಗೆ ಏನೋ ಬಲೂನ್ ಅಂತ ಸುಮ್ಮನಾಗಿದ್ದಾರೆ ಅಷ್ಟೇ ಬಟ್ ವಿವಾದ ಆಗಲಿಲ್ಲ ಸರ್ ವಿವಾದ ಆಗಲಿಲ್ಲ ಅದು ಅವರು ಎಲ್ಲಿ ಮಾಡಿದ್ದಾರೆ ಅಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಮೇಲೆ ಮಾಡಿದ್ದಾರೆ ಅಲ್ಲಿ ಥಿಯೇಟರ್ ಕಮಾಂಡ್ ಅಂತ ಇದೆ ಜಾಯಿಂಟ್ ಕಮಾಂಡ್ ಫೋರ್ಸಸ್ ಅಂದರೆ ನೇವಿ ಮಿಲಿಟ್ರಿ ಮತ್ತು ಏರ್ಫೋರ್ಸ್ ಜಾಯಿನ್ ಆಗಿ ಒಂದು ಕಮಾಂಡ್ ಇದೆ ಅಲ್ಲಿ ಯಾಕಂದರೆ ಅದೊಂಥರ ಏರ್ಕ್ರಾಫ್ಟ್ ಕ್ಯಾರಿಯರ್ ಥರ ಮೂವ್ ಆಗಲ್ಲ ಬಟ್ ಸ್ಟ್ಯಾಗ್ನೆಂಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದು ಈ ಕಡೆ ಇಂಡಿಯನ್ ಓಷನ್ನು ನೋಡ್ಕೊಳ್ಳೋಕ್ಕೆ ಆ ಕಡೆ ಸೌತ್ ಚೈನಾ ಸೀ ನೋಡ್ಕೊಳತ್ತೆ ಅಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಆಗೋ ಜಾಗಗಳು ಅದು ವೆರಿ ಸ್ಟ್ರಾಟಜಿಕ್ ಪಾಯಿಂಟ್ ಅದು ಮಲಾಕಾ ಸ್ಟ್ರೀಟ್ ಬರುತ್ತೆ ಸ್ಯೂಯಸ್ ಕೆನಾಲ್ ಬರುತ್ತೆ ಅತಿ ಹೆಚ್ಚು ವ್ಯಾಪಾರ ಆಗುವಂಥ ಪ್ರದೇಶಗಳು ಅವೆಲ್ಲ ಸೊ ಅದನ್ನು ಕಂಡು ಅದಕ್ಕೋಸ್ಕರ ಅಲ್ಲಿ ಒಂದು ಥಿಯೇಟರ್ ಕಮಾಂಡ್ ಅಂತ ಮಾಡಿ ರಚನೆ ಮಾಡಿ ಭಾರತದವ್ರು ಇಟ್ಟಿದ್ದಾರೆ 2021ರಿಂದ ಅಲ್ಲಿ ಥಿಯೇಟರ್ ಕಮಾಂಡ್ ವರ್ಕ್ ಆಗ್ತಾ ಇದೆ ಅದ್ರ ಮೇಲೆ ಆಗಲೇ ಅವ್ರು ಆಗಲೇ ಗೂಢಚಾರಿ ಮಾಡಿದ್ದಾರೆ ಬಟ್ ನಮ್ಗೆ ಅದು ತಿಳಿದು ಬಂದಿಲ್ಲ ಅದು ಗೂಢಚಾರಿಕೆ ಬಲೂನ್ ಅಂತಲೇ ತಿಳಿದು ಆ್ಯಕ್ಚುಲಿ ಅದು ಭಾಳ ಪ್ರಮುಖವಾದ ಜಾಗನ ಸರ್ ತುಂಬ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಜಾಗ ಯಾಕಂದ್ರೆ ಇಟ್ಸ್ ಲೈಕ್ ಅನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಿಕಾಸ್ ಅಲ್ಲಿಂದಾನೇ ನೀವು ಸುಮಾರು ಈ ಕಡೆ ಗಲ್ಫ್ ಕಂಟ್ರೀಸು ಎಲ್ಲ ಕಡೆ ನೀವು ಹೋಗ್ಬೇಕಾಗಿರೋದು ಅಲ್ಲಿಂದಾನೇ ಇಟ್ ಇಸ್ ಅ ವೆರಿ 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 ಸ್ಟ್ರಾಟಜಿಕ್ ಪೊಸಿಷನ್ ಆಫ್ ಇಂಡಿಯಾ ಸುತ್ತಾಕೊಂಡು ಬರ್ಬೇಕು ಅವರು ಒಂದು ಸ್ಟ್ರಾಟಜಿಕ್ ಪೊಸಿಷನ್ ಆಫ್ ಇಂಡಿಯಾ ಅಂತ ಹೇಳಿದ್ನಲ್ಲ ಚೈನಾದ ಅತಿ ಹೆಚ್ಚು ನಿಮಗೆ ವ್ಯಾಪಾರ ನಡೀತಾ ಇರೋದೇ ಅಲ್ಲಿಂದ ಅಂದರೆ ಆ ಓಷನ್ ರೀಜನ್ನಲ್ಲೇ ಅದನ್ನು ಕಾಯೋಕ್ಕೋಸ್ಕರನೇ ಈ ಜಾಯಿಂಟ್ ಥಿಯೇಟರ್ ಕಮಾಂಡ್ ಅಂತ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಮೆರಿನ್ಸು ಇಟ್ಕೊಂಡಿದ್ದಾರೆ ಏರ್ಕ್ರಾಫ್ಟ್ಸು ಇಟ್ಕೊಂಡಿದ್ದಾರೆ ನೇವಲ್ ಶಿಪ್ಸು ಫೈಟರ್ಸು ಡಿಸ್ಟ್ರಾಯರ್ಸು ಎಲ್ಲ ಅಲ್ಲಿದೆ ಎನಿ ಮೂಮೆಂಟ್ ದೇ ಕ್ಯಾನ್ ಡಿಪ್ಲಾಯ್ ದಟ್ ಸೊ ಅದರಲ್ಲಿ ಏನೇನು ಇದೆ ಅಂತಲೂ ಆಗಲೇ ಇವರು 2022 ಜನವರಿಲೇ ತಗೊಂಡೋಗ್ಬಿಟ್ಟಿದ್ದಾರೆ ಆ ಮಾಹಿತಿನೆಲ್ಲ ಅಂದರೆ ಅಷ್ಟು ಈಸಿಯಾಗಿ ಮಾಹಿತಿ ತೆಗೆದುಕೊಡುತ್ತಾ ಇದೆ ಅಲ್ಲ ಆ ಬಲೂನ್ಗೆ ಅಷ್ಟು ಅಂಥ ಇಂಪ್ರೂವೈಸ್ಡ್ ಸೆನ್ಸಾರ್ಸು ಇನ್ಸ್ಟ್ರೂಮೆಂಟ್ಸು ಕ್ಯಾಮ್ರಾಸು ಎಲ್ಲ ಅಳವಡಿಸಿದ್ದಾರೆ ಅವ್ರು ಹೇಳ್ತಾರಲ್ಲ ನಾನು ಎರಡು ಇದೇ ಕ್ವಶನ್ ಕೇಳಬೇಕು ಅಂತಿದ್ದೆ ಸೊ ಇದ್ರ ಟೆಕ್ನಾಲಜೀಸ್ ಹೇಗಿರುತ್ತೆ ಅಂದರೆ ಬಲೂನು ಎಷ್ಟು ಬಗೆ ಬಲೂನ್ ಇರುತ್ತೆ ಅಲ್ಲ ಯೂಶಲಿ ಬಲೂನು ಶೇಪ್ಸಲ್ಲಿ ವೇರಿ ಆಗುತ್ತೆ ಓಕೆ ಅದನ್ನು ಶೇಪ್ಸಲ್ಲಿ ಒಂದು ರೌಂಡ್ ಇರ್ಬೋದು ಇಲ್ಲ ಏರೋಪ್ಲೇನ್ ಶೇಪ್ ಇರ್ಬೋದು ಏನೇನಕ್ಕೆ ಕೆಲಸ ಇದೆಯೋ ಶೇಪ್ಸ್ಗಳಲ್ಲಿ ವೇರಿ ಆಗುತ್ತೆ ಅದರಲ್ಲಿ ನೈಲಾನ್ ಪಾಲಿಯುತಲಿನ್ ಆ ಥರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಆಮೇಲೆ ಅದು ಮೇಲೆ ಹೋಗ್ಬೇಕಾದ್ರೆ ಎರಡು ಥರ ಗ್ಯಾಸ್ ಯೂಸ್ ಮಾಡ್ತಾರೆ ಹೈಡ್ರೋಜನ್ನು ಇಲ್ಲ ಹೀಲಿಯಮ್ ಬಿಕಾಸ್ ಅದು ನಮ್ಮ ಏರ್ ಡೆನ್ಸಿಟಿಗಿಂತ ಕಮ್ಮಿ ಇರೋದ್ರಿಂದ ಅದು ಮೇಲೆ ಹೋಗುತ್ತೆ ಆಟೋಮೆಟಿಕ್ ಹೆಚ್ಚು ಫ್ಲೈ ಆಗುತ್ತೆ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಒಂದು ಅರ್ಧ ಹೀಲಿಯಮ್ಮು ಅರ್ಧ ಹೈಡ್ರೋಜನ್ ಹಾಕ್ಬಿಟ್ಟು ಫ್ಲೈ ಮಾಡ್ತಾರೆ ಅದು ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಕಮ್ಮಿ ಆಗ್ತಾ ಇದು ಗ್ಯಾಸಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗಿ ಆ ಬಲೂನ್ ಕರೆ ಆ ಹೈಟ್ಗೆ ಅದು ಬ್ಲಾಸ್ಟ್ ಆಗಬಾರ್ದು ಆ ಬಲೂನು ಆ ಹೈಟ್ಗೆ ಆ ಪ್ರೆಷರ್ಗೆ ಮತ್ತು ಒಳಗಡೆ ಇರೋ ಪ್ರೆಷರ್ಗೆ ಪಕ್ಕ ಮ್ಯಾಚ್ ಆಗಿರಬೇಕು ಆ ಥರ ಕ್ಯಾಲ್ಕುಲೇಟ್ ಮಾಡಿ ಆ ಹೈಟಿಗೆ ಬಿಡ್ತಾರೆ ಅದನ್ನು ಅಷ್ಟೇ ಏರ್ ತುಂಬಿರ್ತಾರೆ ಹೀಲಿಯಮ್ ಇಲ್ಲ ನೈಟ್ರೋಜನ್ ಈಗೇನಾಗುತ್ತೆ ಕೆಳ ಮೇಲ್ಗಡೆ ಏರ್ ಕಮ್ಮಿ ಇದ್ದು ಬಲೂನ್ ಒಳಗಡೆ ಪ್ರೆಷರ್ ಜಾಸ್ತಿ ಇದ್ದರೆ ಬ್ಲಾಸ್ಟ್ ಆಗ್ಬಿಡ್ತದೆ ಸೊ ಆ ಪ್ರೆಷರು ಇಲ್ಲಿ ಬಲೂನ್ಗೆ ಬರೋ ಪ್ರೆಷರ್ ಎರಡೂ ಸ್ಟೇಬಲ್ಲಾಗಿ ಮಾಡಿ ಅಲ್ಲಿ ನಿಲ್ಲಿಸಿರ್ತಾರೆ ಆ ಜಾಗಕ್ಕೆ ಆಮೇಲೆ ಆ ಹೈಟಲ್ಲೇ ಅದನ್ನು ಮೆನೋವರು ಮಾಡ್ತಾರೆ ಅಂದರೆ ಯಾವ ಕಡೆ ಡೈರೆಕ್ಷನ್ ಹೋಗೋದು ಆಲ್ಟಿಟ್ಯೂಡಲ್ಲಿ ಅದರಲ್ಲೇ ಕಂಟ್ರೋಲ್ ಮಾಡ್ತಾರೆ ಈಗ ಮೊನ್ನೆ ಅಮೆರಿಕ ಅವರು ಹೊಡೆದು ಉಳಿಸಿದಾರಲ್ಲ ಅವ ಅದರಲ್ಲಿ ಹೇಳ್ತಾರೆ ಅದರಲ್ಲಿ ಪ್ರೊಪೆಲ್ಲರ್ಸು ಇತ್ತು ಮೂವ್ ಮಾಡೋ ಯಾವ ಡೈರೆಕ್ಷನ್ಗೆ ತೊಗೊಂಡೋಗ್ಬೇಕಾದ್ರೆ ಇರೋ ಪ್ರೊಪೆಲ್ಲರ್ಸ್ ಇತ್ತು ತುಂಬ ಸೆನ್ಸಾರ್ಸ್ಗಳಿದ್ವು ಸೋಲಾರ್ ಪ್ಯಾನಲ್ಸ್ ಇದಕ್ಕೆಲ್ಲ ಎನರ್ಜಿ ಕೊಡೋವಂಥ ಕ್ಯಾಮ್ರಾಗೆ ಮತ್ತು ಸೆನ್ಸಾರ್ಸ್ಗೆಲ್ಲ ಎನರ್ಜಿ ಕೊಡೋಕ್ಕೆ ಸೋಲಾರ್ ಪ್ಯಾನಲ್ಸ್ ಅಳವಡಿಸಿದ್ರು ಎರಡು ಸೋಲಾರ್ ಪ್ಯಾನಲ್ಸ್ ಹಾಕಿದ್ರು ಎರಡು ಸೋಲಾರ್ ಪ್ಯಾನಲ್ಸ್ ಏನಿಲ್ಲ ಅಂದ್ರೂ ಎರಡು ಸ್ಕೂಲ್ ಬಸ್ ಅಷ್ಟು ಉದ್ದ ಇದ್ವು ಅಂತಲ್ಲ ಅಷ್ಟು ದೊಡ್ಡದಿರೋ ಅಷ್ಟು ದೊಡ್ಡದಿದೆ ಅಷ್ಟು ಉದ್ದ ಇತ್ತು
ಎಷ್ಟು ದೊಡ್ಡದು ಮಾಡ್ತಾರೆ ಬಲೂನ್ ಅಂದರೆ ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದೈತಾ ಬಲೂನ್ ಮಾಡ್ತಾರೆ ಈ ಸ್ಪೈ ಬಲೂನ್ಸಲ್ಲಿ. ನಮ್ಮ ಭಾರತದಲ್ಲೂ ಸ್ಪೈ ಬಲೂನ್ಸ್ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 1948-50 ಓಮಿ ಬಾಬಾ ಅವ್ರು ಮಾಡ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂದ್ಬಿಟ್ಟು ಅದರಲ್ಲಿ ಫಸ್ಟ್ ಮುಂಬೈಯಲ್ಲಿ ಮಾಡ್ತಾರೆ, ಮತ್ತು ಅತಿ ದೊಡ್ಡ ಇನ್ಸ್ಟಿಟ್ಯೂಟ್ 69 ಹೈದ್ರಾಬಾದಲ್ಲಿ ಓಪನ್ ಮಾಡ್ತಾರೆ, ಆಸ್ಟ್ರೋಫಿಸಿಕ್ಸ್ ಇನ್ಸ್ಟಿಟ್ಯೂಟ್ ಅಂತ ಬ್ಯಾಂಗ್ಳೂರಲ್ಲೂ ಓಪನ್ ಮಾಡ್ತಾರೆ. ಈ ಮೂರರಲ್ಲೂ ಈ ಥರ ಬಲೂನ್ಗಳು ನಾವು ತಯಾರಾಗಿ ಮಾಡ್ತಾ ಇದ್ದೀವಿ. 500 ಲಾಂಚ್ ನಾವು ಮಾಡಿದ್ದೀವಿ. ಬಟ್ ಅದು ಸ್ಪೈ ಅಂತ ನಾವು ಹೇಳ್ಕೊಳ್ಳಲ್ಲ, ಬಟ್ ಸ್ಪೈ ಅಲ್ಲ ಮಾಡದೇ ಪ್ರಾಯೋಗಿಕವಾಗಿ ನಾವು ಒಂದು 500 ಬಲೂನ್ ನಮ್ಮಲ್ಲೂ ಆ ಟೆಕ್ನಾಲಜಿ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮಲ್ಲೂ ಆ ಟೆಕ್ನಾಲಜಿ ಇದೆ. ಬಟ್ ಆ ಕ್ಯಾಮ್ರಾ ಮತ್ತು ಇದು ನೀವೇನು ಹೇಳ್ತೀರಾ ಈ ಸೆನ್ಸಾರ್ಸ್ ಅದೆಲ್ಲ ಇಲ್ಲದೆ ಅಷ್ಟು ಅಡ್ವಾನ್ಸ್ಡ್ ಇಲ್ಲದೆ ಇರ್ಬೋದು, ಬಟ್ ನಮ್ಮಲ್ಲೂ ಆ ಟೆಕ್ನಾಲಜಿ ಇದೆ, ಮಾಡಲು ಬೋದು ನಾವು, ಅದೇನು ಕಷ್ಟ ಅಂತ ಏನಿಲ್ಲ. ನಾವು ಈ ಥರ ಏನಾದರೂ ಇದು ಮಾಡಿದೀವ ಸರ್? ಇಟ್ ಮೈಟ್ ಬಿ ಅ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಮಾಡಿದೀವೋ ಮಾಡಿಲ್ವೋ ನನಗೂ ಗೊತ್ತಿಲ್ಲ. ಅಲ್ಲ, ಈಗ ಬೇರೆ ಬೇರೆ ದೇಶಗಳು ಏನು ಗೂಢಚಾರಿಕೆ ಮಾಡ್ತಾವಲ್ಲ, ಸೊ ನಾವುಗಳು ಸಹ ಆ ಟೆಕ್ನಾಲಜಿಯಲ್ಲಿ ಮುಂದುವರೆದ್ಬಿಟ್ಟು ಟೆಕ್ನಾಲಜಿ ನಮ್ಮ ಹತ್ರ ಇದೆ, ಬಟ್ ಗೂಢಾಚಾರಿಕೆ ಮಾಡಿದೀವೋ ಇಲ್ವೋ ಅಂತ ನಾನು ನಿಖರವಾಗಿ ಹೇಳಕ್ ಬರೋಲ್ಲ ನನಗೆ, ಯಾಕಂದ್ರೆ ಎಲ್ಲೂ ಇನ್ಫಾರ್ಮೇಶನ್ ಇಲ್ಲ ನಿಖರವಾಗಿ ಗೂಢಾಚಾರಿಕೆ ಮಾಡಿದೀವೋ ಗೂಢಾಚಾರಿಕೆ. ಬಟ್ ಅಮೇರಿಕಾ ಅಂತ ದೊಡ್ಡಣ್ಣನನ್ನೇ, ಸೊ ಈ ಚೀನಾ ಆ ಒಂದು ಸೀಮೆಗೆ ಅಂದರೆ ಆ ಒಂದು ನೆಲೆಗೆ ಅವರ ಒಂದು ಏನು ಪ್ರದೇಶಕ್ಕೆ, ಸೊ 3 ಗೂಢಾಚಾರಿಕೆ ಬಲೂನ್ ಬಿಡುತ್ತೆ ಅಂದರೆ ಏನಿರ್ಬೋದು ಸರ್? ಅಲ್ಲ, ಅದರಲ್ಲಿ ಏನಾಗುತ್ತೆ ನೋಡಿ, ಫಸ್ಟು ಬಲೂನು ಬಿಟ್ಟು ಆಮೇಲೆ ಇವ್ರು ನೋಡಿದಾಗ ಏನಾಗುತ್ತೆ, ಇವರೊಂದು ಎಚ್ಚರಿಕೆ ಕೊಡ್ತಾರೆ. ಈ ರೆಡಾರ್ ಡಿಟೆಕ್ಷನ್ನ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡ್ತಾರೆ. ಈ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡಿದ್ಮೇಲೆ ಏನಾಗುತ್ತೆ, ಅವ್ರಿಗೆ 3 ಬಲೂನ್ಸ್ ಹೊಡೆದಾದ್ಮೇಲೆ 3 ಇದು ಬರುತ್ತೆ, ಏನೋ ಆ ಥರ ಬಲೂನ್ ಥರನೇ 3 ಆಬ್ಜೆಕ್ಟ್ಸ್ಗಳು ಅವ್ರ ಕಣ್ಣಿಗೆ ಕಾಣುತ್ತೆ. ಅಂದರೆ ಡಿಫ್ರೆಂಟ್ ಡೇಟ್ಸಲ್ಲಿ ಬರುತ್ತೆ. 4ನೇ ತಾರೀಕು ಈ ಬಲೂನ್ನ ಉಡ್ದೋಳಿಸ್ತಾರೆ ಸೌತ್ ಕಾರ್ಸಿಲಿನ ಮೇಲೆ. ಏನಕ್ಕೆ ಅದು ಕಾಯ್ತಾರೆ 4 ದಿವಸ? ಆ ಚಲನೇನ ಅಬ್ಸರ್ವ್ ಮಾಡ್ತಾರೆ, ಕೆನಡಾ ಮೇಲೆ ಬರುತ್ತೆ, ಈ ಪ್ಲಾಂಟ್ಸ್ ಮೇಲೆಲ್ಲ ನೋಡ್ಕೊಂಡೋಗುತ್ತೆ. ಬಟ್ ಇದು ಅಟ್ಲಾಂಟಿಕ್ ಓಷನ್ ಮೇಲೆ ಬರೋ ತನಕ ವೆಯ್ಟ್ ಮಾಡ್ತಾರೆ ಯಾರು? ಅಮೆರಿಕನ್ಸ್. ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಆ ಬಲೂನ್ ಹೊಡೆದ್ಮೇಲೆ ಅದರಲ್ಲಿ ಏನಾರು ಬಾಂಬ್ಸ್ಗಳಿದಾವ, ಅದರಲ್ಲಿ ವೈರಸ್ಸಸ್ಗಳಿದಾವ, ಇಲ್ಲ ಇನ್ನೇನಾರು ಪ್ರಾಣ ಹಾನಿ ಮಾಡುತ್ತಾ, ಏನು ಗೊತ್ತಿರಲ್ಲ. ಅದಕ್ಕೆ ಒಂದು 12 ಮೈಲಿ ಶೋರಿಂದ ಮುಂದೆ ಹೋಗೋ ತನಕ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿದ್ಮೇಲೆ F-22 ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ. ಅತೀ ಕಾಸ್ಟ್ಲಿಯೆಸ್ಟ್ ಏರ್ಕ್ರಾಫ್ಟ್ ಅಂತಲೇ ಹೇಳ್ಬೋದು ಅದು. ಹತ್ತತ್ರ $137 million ಅಂತ ಹೇಳ್ತಾರೆ. ಅಂದರೆ $1 million ಅಂದರೆ 8,300 crore. ಹತ್ತತ್ರ 137-145 million ಅಷ್ಟು ಏರ್ಕ್ರಾಫ್ಟ್ F-22 20 ವರ್ಷದಿಂದನೇ ಮಾಡಿದ್ದಾರೆ ಅಮೇರಿಕ. ಬಟ್ ಅದೆಲ್ಲೂ ತೋರಿಸಿಲ್ಲ, ಯಾವ ಯುದ್ಧದಲ್ಲೂ ಅದನ್ನು ಭಾಗವಹಿಸಿಲ್ಲ. ಬಟ್ ಯಾರೂ ಅದ್ರ ಬಗ್ಗೆ ಟೆಕ್ನಾಲಜಿ ಯಾರಿಗೂ ಅವ್ರು ಹೇಳ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಅವರು ಇಡೀ ವಿಶ್ವಕ್ಕೆ ತೋರಿಸ್ತಾರೆ ನಾವು F-22 ಹೋಗಿ ಆ ಬಲೂನ್ ಹೊಡಿತೀವಿ ಅಂತ. F-22 ಯಾಕೆ ಬಳಸ್ತಾರೆ ಅಂದರೆ ಅದ್ರ ಸೀಲಿಂಗ್ ಹೈಟು, ಅಂದರೆ ಈಗ ಒಂದು ಏರ್ಕ್ರಾಫ್ಟು ಮ್ಯಾಕ್ಸಿಮಮ್ ಈಗ ಮಿಲ್ಟ್ರಿ ಏರ್ಕ್ರಾಫ್ಟ್ 20 kilometers ಹೋಗುತ್ತೆ ಹೈಟು. ಸೊ ಎಲ್ಲಿಂದ? ಭೂಮಿಯಿಂದ 20 kilometers ಹೈಟು ಮ್ಯಾಕ್ಸಿಮಮ್. ಒಂದು ಕಮರ್ಷಿಯಲ್ ಏರ್ಕ್ರಾಫ್ಟ್ ಏನಾಗುತ್ತೆ, 12 kilometers ಅಷ್ಟು ಹೈಟ್ ಹೋಗುತ್ತೆ. ಇದು ಎಷ್ಟಿದೆ, 24 kilometers ಮೇಲೆ ಇರ್ತದೆ ಇದು ಈ ಬಲೂನು. ಅಫ್ಕೋರ್ಸ್ ಇದಕ್ಕೆ ಸರ್ವಿಸ್ ಸೀಲಿಂಗ್ ಅಂತ F-22 ಏನು ಹೇಳ್ತಾರೆ, ಅದು 24 kilometers ಮ್ಯಾಕ್ಸಿಮಮ್ ಹೋಗೋಷ್ಟು ಕೆಪಾಸಿಟಿ ಇರೋದು ಏಕೈಕ ಏರ್ಕ್ರಾಫ್ಟ್ ಇನ್ ದಿ ವರ್ಲ್ಡ್. ಅದು ಎಷ್ಟು ಸರ್? 24 kilometers ಹೈಟ್ಗೆ ಹೋಗುತ್ತೆ ಭೂಮಿಯಿಂದ. 24 kilometers ಹೈಟ್ ಅಂದರೆ 65,000-70,000 ಅಡಿ ತನಕ ಮೇಲೆ ಹೋಗುತ್ತೆ ಅದು. ಏನು ಆಗಲ್ವಾ ಸರ್ ಅದು? ಇಲ್ಲ, ಅದು ಡಿಸೈನೇ ಹಂಗೆ ಮಾಡಿರ್ತಾರೆ. ಆ ಡಿಸೈನ್ ಆ ಥರ ಮಾಡಿರ್ತಾರೆ, ಮತ್ತು ಆ ಸ್ಪೀಡು, ಆ ಸೂಪರ್ ಸ್ಪಾನಿಂಗ್ ಸ್ಪೀಡು. ಸೊ ಆ ಹೈಟಲ್ಲಿ ಇವನು ಏನು ಮಾಡ್ತಾರೆ, 58,000 kilometers ಹೋಗ್ತಾರೆ ಹೈಟು. ಅದು 60,000-64,000 ಇರುತ್ತೆ ಹೈಟು ಆ ಬಲೂನು. ಇಲ್ಲಿಂದ ಮಿಸೈಲ್ ಲಾಂಚ್ ಮಾಡ್ತಾರೆ. ಮಿಸೈಲ್, ಆ ಮಿಸೈಲೇ 400,000 ಹತ್ತತ್ರ 4-5 crore ವ್ಯಾಲ್ಯೂ ಮಿಸೈಲ್ ಹೊಡಿತಾರೆ ಆ ಬಲೂನ್ ಹೊಡಿಯೋಕ್ಕೆ. ಏನಕ್ಕೆ ಮಿಸೈಲ್ ಪ್ರಯೋಗ ಮಾಡ್ತಾರೆ ಅಂದರೆ, ಆ ಹೈಟಲ್ಲಿ ಬುಲೆಟ್ಸ್ಗಳು ಸಹಿತ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ ಆ ಹೈಟು, ಆ ಟೆಂಪ್ರೇಚರು, ಆ ಪ್ರೆಷರ್ ಕಂಡೀಷನ್ಸಲ್ಲಿ. ಆಮೇಲೆ ಬಲೂನ್ ಎಷ್ಟು ಗಟ್ಟಿ ಇರುತ್ತೆ ಅಂದರೆ, ಬುಲೆಟ್ ಹೊಡೆದ್ರೂ ಅದಕ್ಕೆ ತಾಕಿ ಹೋಲ್ ಮಾಡುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿನೂ ಇರಲ್ಲ. ಹೋಲ್ ಮಾಡಿದ್ರೂ ಅದೇನು ಬ್ಲಾಸ್ಟ್ ಆಗಲ್ಲ, ಬಲೂನು ನಿಧಾನಕ್ಕೆ ಇಳಿಯುತ್ತೆ. ಈ ಪಂಚರ್, ಈ ಟ್ಯೂಬ್ಲೆಸ್ ಟೈರ್ಸ್ ಯಾವಾಗಲೂ ಇಳಿಯುತ್ತಲ್ಲ ಹಂಗೆ ಇಳಿಯುತ್ತೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಅವ್ನು ಬ್ಲಾಸ್ಟ್ ಮಾಡಲ್ಲ, ಜಸ್ಟ್ ಮಿಸೈಲ್ ಹೊಡಿತಾನೆ. ಅಂದರೆ ಒಂದು ದೊಡ್ಡ ರಂಧ್ರ ಕ್ರಿಯೇಟ್ ಮಾಡ್ತಾನೆ, ಬಲೂನ್ ಕೆಳಗಿಳಿತೀವಿ ಆಟೋಮೆಟಿಕ್ ಆಗಿ. ಸೊ ಅದಕ್ಕೆ ಅವ್ರು F-22 ಯುದ್ಧ ವಿಮಾನ ಪ್ಲಸ್
ಇದು ಏನೋ ಮಿಸೈಲ್, ಆ ಮಿಸೈಲ್ ಯೂಸ್ ಮಾಡ್ತಾರೆ. ಆ ಮಿಸೈಲ್ ಬಂದು AM-9X ಸೈಡ್ ಲೈನ್ ಸೈಡ್ ವಿಂಡರ್ ವೈಂಡರ್ ಅಂತ ಮಿಸೈಲ್, ಅದನ್ನು ಯೂಸ್ ಮಾಡಿ ಅದನ್ನು ಹೊಡಿತಾರೆ ಆ ಬಲೂನ್ನ. ಓಕೆ ಸರ್. ಅದಾದಮೇಲೆ ಏನಾಗುತ್ತೆ, ಈ ರೆಡಾರ್ನ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡೋಕ್ಕೆ ಹೇಳ್ತಾರೆ ಡಿಫೆನ್ಸ್ ಅವ್ರಿಗೆ. ಆ ರೆಡಾರ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಮಾಡಿದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಮೂರು ಅವ್ರಿಗೆ ಇದು ಸಿಗುತ್ತೇನು, ಇದೇ ಥರ ಫ್ಲೈಯಿಂಗ್ ಆಬ್ಜೆಕ್ಟ್. ಒಂದು February 10 ಒಂದು ನೋಡ್ತಾರೆ, February 11 ಕೆನಡಾಲ್ಲಿ ಕಾಣುತ್ತೆ, February 12 ಲೇಕ್ ಯುರಾನಲ್ಲಿ ಕಾಣುತ್ತೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ, February 10 ನಾವು ಇದೇ F-22 ಯೂಸ್ ಮಾಡಿ ಅದು ನೋಡಿತಾರೆ. ಬಟ್ ಅದು ಬಲೂನ್ ಶೇಪಲ್ಲಿರಲ್ಲ, ಅದೊಂಥರ ಸಿಲಿಂಡ್ರಿಕಲ್ ಶೇಪ್ಗಳಲ್ಲಿರ್ತವೆ. ಸೊ ಆಮೇಲೆ February 11, 12 ಇದೇ ಥರ ಶೇಪೇ ಬಲೂನ್ ಥರನೇ ಇರಲ್ಲ, ಅದು ಒಂಥರ ಬೇರೆ ವಿಚಿತ್ರ. February 12 ಸಿಗೋದಂತ ಆಕ್ಟಗನ್ ಶೇಪು, ಅಂದರೆ 8 ಕಾರ್ನರ್ಸ್ ಇರೋವಂಥ ಶೇಪ್, ಅದು ಬಲೂನ್ ಥರನೇ ಇರಲ್ಲ ಅವು ಯಾವು. ಸೊ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಮೆರಿಕನ್ಸು, ಇದು ಚೈನಾ ಬಿಟ್ಟಿರೋ ಬಲೂನೋ ಇಲ್ಲ UFO ಏಲಿಯನ್ಸ್ಗಳು ಬರ್ತಾ ಇರೋದು ಅಂತ ಅದು ಇನ್ನೂ ನಿಖರವಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಇನ್ನೂ ಗೊಂದಲ ಇದೆ, ಚೈನೀಸ್ ಸಹಿತ ಹೇಳಿಲ್ಲ ಇದು ನಮ್ಮದು ಅಂತ. ಅಲ್ಲ ಯಾರು ಹೇಳ್ಕೊಳ್ಳ ಹೇಳಕ್ಕಲ್ಲ, ಈ ಬಲೂನ್ದಾದ್ರೆ ಅವ್ರು ಒಪ್ಕೊಂಡ್ರು, ಹೌದು ನಮ್ಮ ಬಲೂನ್ ಅದು ಅಂತ, ನಮ್ಮದು ಅದು ತಪ್ಪಾಗಿ ನಿಮ್ಮ ಕಡೆ ಅದು ಬಂತು ಅಂತ. ಬಟ್ ಈ ಮೂರು ಮೇಲೆ ಯಾರು ನಮ್ಮದು ಅಂತ ಯಾರು ಹೇಳ್ಕೊಂಡಿಲ್ಲ. ಸೊ ಅಮೆರಿಕಾದವರು ಅದ್ರ ಮೇಲೆ ಕಂಡುಹಿಡಿಯೋಕ್ಕೆ ಹೋಗಿದ್ದಾರೆ, ಆ ಮೂರು ಬಲೂನ್ ಏನು, ಆ ಮೂರು ಆಬ್ಜೆಕ್ಟ್ನ ಏನು ಉರುಳಿಸಿದಾರೋ. ಬಟ್ ಅದು ಬಿದ್ದಿರೋ ಜಾಗ ಏನಂದರೆ ಎಲ್ಲ -30 degrees ಐಸ್ ಇರೋ ಜಾಗ, ಅಲ್ಲಿ ತಗೊಳ್ಳೋದೇ ಕಷ್ಟ ಆಗ್ತಾ ಇದೆ ಅವ್ರಿಗೆ. ತಗೋಬೋದು, ಬಟ್ ಅದು ವಾತಾವರಣ ಹವಾಮಾನ ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅದನ್ನೆಲ್ಲ. -30, -50 degrees ಆ ಥರ ಇದೆ, ಅಲ್ಲಿ ಹೋಗಿ ತೆಗಿಬೇಕು ಅಂದರೆ ಗೊತ್ತಲ್ಲ, ಆ ಟೆಂಪ್ರೇಚರಲ್ಲಿ ತುಂಬ ಕಷ್ಟ ಇದೆ ಅವ್ರಿಗೆ ತೆಗಿಯೋದು. ಸೊ ಅದರಲ್ಲಿ ಇನ್ನೂ ನಿಖರವಾಗಿ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಇದು ಬಲೂನ್ದೇ ಪಾರ್ಟ್ಸಾ, ಚೈನೀಸ್ದು ಮುಂದುವರೆದ ಪಾರ್ಟಾ, ಇಲ್ಲ ಯಾವ್ದಾದ್ರು UFO ಇಂದ ಬಂದಿದೆಯಾ, ಇಲ್ಲ ಯಾವ್ದಾದ್ರು ಕೆಲವು ಬಿಡನ್ ಅವರು ಒಂದು ಕಡೆ ಹೇಳ್ತಾರೆ ಯಾವುದೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಯಾವುದೋ ಸ್ಕೂಲ್ ಅವ್ರು ಮಾಡಿರಬೇಕು ಈ ಟೈಮ್ ಮೆಟ್ರಾಲಾಜಿಕಲ್ ಪರ್ಪಸ್ಗೆ ಅಂತ. ಬಟ್ ಯಾವುದು ಅಂತ ಕಡೆಖಂಡಿತವಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಒಡೆದಂತೂ ಉರುಳಿಸಿದ್ದಾರೆ. ಬಟ್ ಇದು ಯಾವಾಗ ಕಂಡಿದ್ದೋ ರೇಡಾರ್ ಸೆನ್ಸಿಟಿವಿಟಿ ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ ಸೆನ್ಸಿಟಿವಿಟಿ, ಅದಕ್ಕೆ ಮುಂಚೆ ಎಷ್ಟು ಬಂದೋಗಿದಾವೋ ಗೊತ್ತಿಲ್ಲ. ಆ ಥರ